ಅರ್ಪಿತಾ ಅವರು ಬರೆದು ಕಳಿಸಿದ್ದಾರೆ. ಅವರ ವಯಸ್ಸು 26. ನನಗೆ ಒಬೆಸಿಟಿ ಸಮಸ್ಯೆ ಇದೆ. ನನ್ನ ಎತ್ತರ 5.3 ಅಡಿ, ತೂಕ 77 ಕೆಜಿ ಇದ್ದೇನೆ. ಹಾಗೆ ತೂಕ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಡಿ. ತೂಕವನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಇವರು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್, ಆಯುರ್ವೇದ ತಜ್ಞರು. ನೋಡಿ ಅರ್ಪಿತಾ, ನಿಮ್ಮ ಒಂದು ನಾವು BMI ನೋಡೋದ್ರೆ ನಿಮ್ಮ ಒಂದು ಹೈಟ್ಗೆ ತೂಕ 5'3" ಏರಿಲ್ಲ ಅಂದ್ರೆ 58-62 ಇರಬೇಕು. ಸೊ ನೀವು ಆ ಥರ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 15 ಕೆಜಿ ಜಾಸ್ತಿ ಇದ್ದೀರಾ. ಸೊ ಹಾಗಾಗಿ ತೂಕನ ಒಂದೇ ಸಮ ನೀವು ಕಡಿಮೆ ಆಗಬಾರ್ದು. ಯಾಕೆ ಹೇಳ್ತೀನಿ ಅಂದರೆ ಇದು ನಿಮ್ಮ ಗಾಲ್ ಬ್ಯಾಡ್ರ್ ಮೇಲೆ ಒತ್ತಡ ಇರುತ್ತೆ. ಸೊ ಹಾಗಾಗಿ ಗಾಲ್ ಬ್ಯಾಡ್ರ್ ಸ್ಟೋನ್ಸ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಹಾಗಾಗಿ ಈ ಕ್ರ್ಯಾಶ್ ಡಯಟ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಕ್ಕೆ ಬರ್ತೀನಿ ನಿಮಗೆ ಒಬೆಸಿಟಿ ಯಾಕೆ ಬರುತ್ತೆ ಅಂತ. ಫಸ್ಟ್ ಹೇಳ್ತೀನಿ ನೋಡಿ, ಒಬೆಸಿಟಿ ಬಂದುಬಿಟ್ಟು ಇದು ಒಂದು ಲೈಫ್ ಸ್ಟೈಲ್ ಡಿಸೀಸ್. ಓಕೆ, ಸೊ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ನಿಮ್ಮ ಒಂದು ಆಹಾರ ಮತ್ತು ವಿಹಾರದಿಂದ ಬರುವಂಥ ಒಂದು ಕಾಯಿಲೆ ಇದು. ಓಕೆ, ಸಿ ಒಬೆಸಿಟಿಯಿಂದ ಬೇರೆ ಕಾಯಿಲೆಗಳು ಸೃಷ್ಟಿ ಆಗ್ತವೆ ಶರೀರದಲ್ಲಿ. ಸೊ ಮೊದಲನೇದಾಗಿ ಒಬೆಸಿಟಿ ನಾನು ಹೇಳ್ತೀನಿ ಯಾಕೆ ಬರುತ್ತೆ. ನೀವು ನೋಡಿ, ಊಟ ಮಾಡಿದಾಗ ಕೂತಲ್ಲೇ ಕೂತ್ಕೊಂಡು TV ನೋಡ್ತಾ, ಮೊಬೈಲ್ ನೋಡ್ತಾ, ಲ್ಯಾಪ್ಟಾಪ್ ನೋಡ್ತಾ ಇದ್ದರೆ ಏನಾಗುತ್ತಂದರೆ ಶರೀರದ ಒಂದು ಫ್ಯಾಟ್ ಏನಿದೆ ಅದು ಜಮಾ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಹೊಟ್ಟೆ ಭಾಗದಲ್ಲಿ, ಆಮೇಲೆ ಸೈಡ್ಸ್ ಆಫ್ ದಿ ಸ್ಟೊಮಕ್, ಈ ಭಾಗದಲ್ಲಿ ಹೆಚ್ಚಾಗಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅದು ಕರಗಿಸೋದಕ್ಕೆ ತುಂಬ ಕಷ್ಟ. ಹಾಗಾಗಿ ಆಹಾರ ಸೇವಿಸಿದಾಗ ಮಿನಿಮಮ್ ಆಗಿ ನೋಡಿ 1500-2000 ಕ್ಯಾಲೋರೀಸ್ ಪರ್ ಡೇ ಬೇಕು ಮನುಷ್ಯನಿಗೆ. ಅದನ್ನು ಡೈಜೆಸ್ಟ್ ಮಾಡಬೇಕಂದ್ರೆ ಅವನು 30 to minimum of 50 minutes ಆಫ್ ವರ್ಕೌಟ್ ಮಾಡಲೇಬೇಕು ಅಂತ ಸರ್ವೆ ಹೇಳುತ್ತೆ. ಹಾಗಾಗಿ 30 to 50 minutes, ಅರ್ಧ ಗಂಟೆ ಅಂತೂ ಮಾಡಲೇಬೇಕು ನೀವು. ಸೊ ಹಾಗಾಗಿ ಒಂದು ವಾಕಿಂಗ್ ಮಾಡೋದು ಒಂದು ರೆಗ್ಯುಲರಾಗಿ ನೀವು ಹವ್ಯಾಸ ರೂಢಿಸ್ಕೊಳ್ಳಿ. ಯಾಕಂದ್ರೆ ತಿಂದಿರೋ ಆಹಾರ ಡೈಜೆಷನ್ ಆಗಬೇಕು, ಹಾಗೆ ಆ ಫ್ಯಾಟ್ ಕೂಡ ಬರ್ನ್ ಆಗಬೇಕು, ಅದು ಅಲ್ಲೇ ಸೇರ್ಕೋಬಾರ್ದು, ಶೇಖರಣೆ ಆಗಬಾರ್ದು ಅಂದರೆ. ಹಾಗಾಗಿ 1/2 hour ವಾಕ್ ಮಾಡಿ, ತದನಂತರ ಹೆಚ್ಚಾಗಿ ಈ ಬಿಳಿ ಎಲ್ಲ ವಿಷ ಅಂತ ನಾನು ಹೇಳ್ತೀನಿ, ರೈಸ್ ಇರ್ಬೋದು, ಮೊಸರು ಇರ್ಬೋದು, ಪನ್ನೀರ್ ಇರ್ಬೋದು, ಈ ಬೆಣ್ಣೆ ಇರ್ಬೋದು, ಇದನ್ನೆಲ್ಲ ಸಕ್ಕರೆ ಹೆಚ್ಚು ನೀವು ಸೇವಿಸ್ತೀರಾ ಅಷ್ಟು ತೂಕದಲ್ಲಿ ನಿಮ್ಮ ಏರಿಕೆ ನೀವು ಕಾಣ್ತಾ ಹೋಗ್ತೀರಾ. ಹಾಗಾಗಿ ಈ ಒಂದು ಪದಾರ್ಥಗಳನ್ನ ಫಸ್ಟ್ ನೀವು ತ್ಯಜಿಸಿ ಆ ಒಂದು ಜಾಗದಲ್ಲಿ ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಇದನ್ನು ಜಾಸ್ತಿ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ತೂಕ ಹೆಚ್ಚೋದನ್ನ ನೀವು ಫಸ್ಟ್ ಕಡಿಮೆ ಮಾಡ್ಕೊತೀರಾ. ಸೊ ಒಂದು ಟಾರ್ಗೆಟ್ ನೀವು ಅಚೀವ್ ಮಾಡ್ತೀರಾ, ತೂಕ ಈಗೇನು 77 ಇದೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ತೂಕ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್. ಬೆಳಗ್ಗೆ ಎದ್ದ ತಕ್ಷಣ 1-2 glasses ಬಿಸಿ ನೀರನ್ನ ನೀವು ಸೇವಿಸಬೇಕು. ಆಮೇಲೆ 1/2 hour ನೀವು ವಾಕಿಂಗ್ ಹೋಗಬೇಕು. ಸೊ ಆಮೇಲೆ ಏನು ಮಾಡ್ಬೋದು ಅಂದರೆ, ರಾತ್ರಿ ನೀವು ಕಾಮಕಸ್ತೂರಿ ಅಥವಾ ಸಬ್ಜಾ ಸೀಡ್ಸ್ ಅಂತೀವಿ, ಆಂಗ್ಲ ಪದದಲ್ಲಿ ಚಿಯಾ ಸೀಡ್ಸ್ ಅಂತೀವಿ, ಇದು ಎಲ್ಲ ಕಡೆ ಅವೈಲೇಬಲ್ ಇದೆ. ಇದನ್ನು 1 ಚಮಚದಷ್ಟು 1 glass ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಬಿಸಿನೀರು ಕುಡಿದ ನಂತರ 1/2 ನಿಂಬೆಹಣ್ಣು ಅದಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ನೀವು ಕುಡಿತಾ ಬಂದರೆ ತೂಕದಲ್ಲಿ ಗಣನೀಯವಾಗಿ ನೀವು ಇಳಿಕೆನ ಕಂಡ್ಕೋಬೋದು. ಆಮೇಲೆ ಇದ್ರ ಜೊತೆಯಲ್ಲಿ ಬೇರೆ ಕಾರಣಗಳನ್ನ ನಾನು ಹೇಳ್ಕೊಡ್ತೀನಿ ಯಾಕೆ ಈ ಒಬೆಸಿಟಿ ಬರುತ್ತೆ. ನೀವು ನೋಡಿ, ಮೊದಲನೇದಾಗಿ ಥೈರಾಯ್ಡ್ ಇದೆಯಾ ರೂಲ್ ಔಟ್ ಮಾಡಬೇಕು. ಹೈಪೋಥೈರಾಯ್ಡಿಸಮ್ ಅನ್ನೋ ಒಂದು ಕಾಯಿಲೆಯಲ್ಲಿ ತೂಕ ಹೆಚ್ಚಾಗ್ತಾರೆ. ಈ PCOD ಅನ್ನೋ ಒಂದು ಕಾಯಿಲೆಯಲ್ಲೂ ತೂಕ ಹೆಚ್ಚಾಗ್ತಾರೆ. ಸಕ್ಕರೆ ಕಾಯಿಲೆಯಲ್ಲಿ 2 types, ಒಬ್ಬರು ಸಣ್ಣ ಆಗ್ತಾರೆ, ಒಬ್ಬರು ದಪ್ಪ ಆಗ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಅದಕ್ಕೆ ಮೊದಲನೇದಾಗಿ ಚಿಕಿತ್ಸೆ ತಗೊಳ್ಳಿ. ಆ ಒಂದು ಸಮಸ್ಯೆಗೆ ಚಿಕಿತ್ಸೆ ತಗೊಂಡಾಗ ತೂಕ ತಾನಾಗೇ ತಾನೇ ಇಳಿಕೆ ಕಂಡುಕೊಳ್ಳುತ್ತೆ. ಆಮೇಲೆ ನೀವು ಏನು ಮಾಡ್ಬೋದು ಅಂದರೆ, ಈ ಒಬೆಸಿಟಿನ ಫಸ್ಟ್ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂದರೆ ಈ ಒಬೆಸಿಟಿ ಕಂಟ್ರೋಲಲ್ಲಿಲ್ಲ ಅಂದರೆ ಅದರಿಂದ ಬರೋಂಥ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, PCOD ಸಮಸ್ಯೆ ಇರ್ಬೋದು, ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಇದೆಲ್ಲ ಏನಾಗುತ್ತಂದರೆ ಈ ಒಬೆಸಿಟಿಯಿಂದ ಬರುವಂಥದ್ದು. ಹಾಗಾಗಿ ಈ ಒಬೆಸಿಟಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಸುಲಭವಾಗಿ ನೀವು ಏನು ಮಾಡ್ಬೋದು ಅಂದರೆ, ಅಲೋವೆರಾ ಮತ್ತು ಆಮ್ಲಾ ಜ್ಯೂಸು ಇದನ್ನು ದಿನನಿತ್ಯ ನೀವು ಸೇವಿಸ್ತಾ ಬನ್ನಿ. ಹಾಗೂ ಟ್ರಿಮ್ಟೋನ್ ಕ್ಯಾಪ್ಸುಲ್ ಅಂತ ಒಂದು ಬರುತ್ತೆ ಆಯುರ್ವೇದದಲ್ಲಿ, ಅದೆಲ್ಲ ಮಳಿಗೆಗಳಲ್ಲೂ ಸಿಗುತ್ತೆ. ಅದು ಬೆಳಗ್ಗೆ 2 ರಾತ್ರಿ 2 ಊಟಕ್ಕೆ ಮುಂಚೆ ನೀವು ಸೇವಿಸ್ತಾ ಬನ್ನಿ. ಖಂಡಿತವಾಗಿ ತೂಕ ಕಡಿಮೆ ಆಗ್ಬೋದು. ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಮುಜುಗರಕ್ಕೆ ಒಳಗಾಗೋದು ಬೇಡ. ಯಾರೇ ನೀವು ದಪ್ಪ ಇದ್ದೀರಾ ಅಂದ್ರೆ ನೀವು ಬೇಜಾರಾಗ್ಬಿಡಿ, ಯಾಕೆ ಯು ಆರ್ ಯುನಿಕ್. ಓಕೆ, ಪಾಸಿಟಿವ್ ಆಗಿರಿ. ಸೊ ಖಂಡಿತವಾಗಿ ತೂಕ ಕಡಿಮೆ ಆಗ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.